ನೋಡ್ತಾ ಇದ್ದೀರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಅಕ್ರಮ ಕಸಾಯಿ ಖಾನೆಗಳನ್ನ ಬಂದ್ ಮಾಡಿಸಿದ್ರು. ಎಷ್ಟೋ ಜನ ಇದರಿಂದ ತಮ್ಮ ಕೆಲಸಗಳನ್ನ ಕಳ್ಕೊಂಡ್ರು, ಹಾಗೆ ಕಸಾಯಿ ಖಾನೆಗಳನ್ನ ಬಿಟ್ಟು ಟೀ ಅಂಗಡಿಗಳನ್ನ ಇಟ್ಕೊಂಡು ಜೀವನ ಸಾಗಿಸೋ ಲೆವೆಲ್ಗೆ ಬಂದ್ರು. ಇದರ ಎಫೆಕ್ಟ್ ಈಗ ಬೆಂಗಳೂರಲ್ಲೂ ಆಗ್ತಾ ಇದೆ. ಇದೀಗ ಬೆಂಗಳೂರಿಗರ ಪರಿಸ್ಥಿತಿ ಕೂಡ ಹಾಗೆ ಆಗತ್ತೆ. ಎಸ್, ಸಿಎಂ ಯೋಗಿ ಎಫೆಕ್ಟ್, ಬೆಂಗಳೂರಿನಲ್ಲೂ ಮಾಂಸದ ಅಂಗಡಿಗಳಿಗೆ ರೇಡ್. ಉತ್ತರ ಪ್ರದೇಶದಲ್ಲಿ ಅನಧಿಕೃತ ಮಾಂಸ ಮಾರಾಟ ನಿಷೇಧಿಸಿದ ಸಿಎಂ ಯೋಗಿ ಆದಿತ್ಯನಾಥ್ ಕ್ರಮಕ್ಕೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗಿತ್ತು. ಇದೀಗ ಯೋಗಿ ಕ್ರಮದಿಂದ ಪ್ರಭಾವಿತಗೊಂಡು ಬೆಂಗಳೂರಿನಲ್ಲೂ ಬಿಬಿಎಂಪಿ ಅನಧಿಕೃತ ಮಾಂಸದ ಅಂಗಡಿಗಳ ಮೇಲೆ ರೇಡ್ ಮಾಡಲಿದ್ಯಾ? ಹೌದು, ಬಿಬಿಎಂಪಿ ಅನಧಿಕೃತ ಮಾಂಸದ ಅಂಗಡಿಗಳ ಮೇಲೆ ರೇಡ್ ನಡೆಸೋಕೆ ತಂಡವೊಂದನ್ನ ರಚಿಸಿದೆ. ಈಗಾಗಲೇ ಸುಮಾರು 250 ಅಕ್ರಮ ಮಾರಾಟ ಮಳಿಗೆಗಳಿಗೆ ನೋಟಿಸು ಜಾರಿ ಮಾಡಲಾಗಿದ್ದು ಸದ್ಯದಲ್ಲೇ ದಾಳಿ ನಡೆಸಲಾಗುವುದು ಅಂತ ಮೂಲಗಳು ತಿಳಿಸಿದೆ. ನಿಯಮದ ಪ್ರಕಾರ ಹೊರವರ್ತುಲ ರಸ್ತೆಯ ಪಕ್ಕ 20 ಅಡಿ ಹಾಗೂ ಇತರೆಡೆ 60 ಅಡಿ ದೂರ ಮಾತ್ರ ಮಾಂಸದ ಅಂಗಡಿಗಳಿಗೆ ಲೈಸೆನ್ಸ್ ನೀಡಲಾಗಿತ್ತು. ಅಲ್ಲದೆ ತಾಜಾ ಮಾಂಸದ ಅಂಗಡಿಗಳು ಮತ್ತು ಮಾಂಸ ಸಂಗ್ರಹಿಸಿ ಇಡುವ ವ್ಯವಸ್ಥೆಯಿಂದ ಅಂಗಡಿಗಳಿಗೆ ಲೈಸೆನ್ಸ್ ನೀಡಲಾಗಿತ್ತು. ಇದನ್ನ ಈಗ ಮೀರಿದವ್ರಿಗೆ ಖಂಡಿತ ಸಂಕಟ ಅಂತೂ ತಪ್ಪಿದ್ದಲ್ಲ. ಸೊ ಯೋಗಿ ಆದಿತ್ಯನಾಥ್ ಒಂಥರ ರೋಲ್ ಮಾಡೆಲ್ ಅಂತಾನೆ ಹೇಳ್ಬೋದು. ಇವರಿಂದ ಈಗ ಇನ್ಸ್ಪಿರೇಷನ್ ತಗೊಂಡು ಬೆಂಗಳೂರಲ್ಲೂ ಇಂಥದೇ ಒಂದು ಮೆಷರ್ ಅನ್ನ ತಗೊಂಡಿದ್ದಾರೆ. ಸೊ ಬೆಂಗಳೂರಲ್ಲಿ ಯಾವ್ದೆಲ್ಲ ಅಕ್ರಮ ಕಸಾಯಿ ಖಾನೆಗಳಿದೆ ಅದು ಇಷ್ಟರಲ್ಲೇ ಬಂದಾಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.